ದರ್ಶನ್ಗೆ ಕಂಟಕವಾಗಿ ಪರಿಣಮಿಸುತ್ತಾ ಈ ಹೊಸ ಫೋಟೋ ಶೀಘ್ರವೇ ಕ್ಯಾನ್ಸಲ್ ಆಗುತ್ತಾ ಹಾಗಾದ್ರೆ ನಟ ದರ್ಶನ್ಗೆ ಸಿಕ್ಕಿರುವಂತ ಮಧ್ಯಂತರ ಜಾಮೀನು ಅಂತ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹಾಗಾಗಿ ದರ್ಶನ್ಗೆ ಈ ಹೊಸ ಫೋಟೋ ಕಂಟಕವಾಗಿ ಪರಿಣಮಿಸಬಹುದು ಎನ್ನಲಾಗ್ತಾ ಇದೆ. ಕೊಲೆ ನಡೆದಂತ ಜಾಗದಲ್ಲಿ ದರ್ಶನ್ ಇರುವಂತ ಫೋಟೋ ಸಿಕ್ಕಿರೋದ್ರಿಂದ ಪರಮ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. FSL ರಿಪೋರ್ಟ್ಗೆ ಹೈದರಾಬಾದ್ಗೆ ಕಳುಹಿಸಿದ್ವಿ, ಡೇಟಾ ರಿಟ್ರೀವ್ ಆಗಿದೆ, ಫೋಟೋಗಳು ಸಿಕ್ಕಿದ್ದಾವೆ, ಸ್ಥಳದಲ್ಲಿ ದರ್ಶನ್ ಇದ್ರು ಅನ್ನೋದಕ್ಕೂ ಕೂಡ ಸಾಕ್ಷಿಯಾಗಿ ಫೋಟೋಗಳು ಸಿಕ್ಕಿವೆ. ಇದನ್ನ ಕೋರ್ಟ್ಗೆ ಸಲ್ಲಿಸಿ ಬೇಲ್ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಂದಿನ ಕ್ರಮ ಆಗಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಆಗ್ತಾ ಇದೆ ಅಂತ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲ, ಈಗ ನಾವು FSL ರಿಪೋರ್ಟು ಬರಬೇಕು ಅಂತೇಳಿ ಹೈದರಾಬಾದಿಗೆ ಕಳಿಸಿದ್ದು, ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದರಾಬಾದ್ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೇಲಿ ಇದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತು ಮುಂದೆ ಏನು ಕ್ರಮ ತೊಗೋಬೇಕು ಅದು ತೊಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವರು ಮಾಡ್ತಾರೆ. ಅಲ್ಲ, ಈಗ ನಾವು FSL ರಿಪೋರ್ಟು ಬರಬೇಕು ಅಂತೇಳಿ ಹೈದರಾಬಾದಿಗೆ ಕಳಿಸಿದ್ದು, ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದರಾಬಾದ್ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೇಲಿ ಇದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತು ಮುಂದೆ ಏನು ಕ್ರಮ ತೊಗೋಬೇಕು ಅದು ತೊಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವರು ಮಾಡ್ತಾರೆ. ಅಲ್ಲ, ಈಗ